ನಮಸ್ಕಾರ ಎಲ್ರಿಗೂ, ನಾನು ಶ್ರುತಿ. ನಾನಿವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಬಿಗ್ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗೇ ಇರುತ್ತೆ. ಎಸ್, ಯು ಆರ್ ರೈಟ್. ಇಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಈ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ಅಂದರೆ ಒಂದು ರೀತಿಯ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುತ್ತೆ. ನೋಡಿ, ದೇವಸ್ಥಾನವನ್ನು ತಳಿರು, ತೋರಣ, ಬಾಳೆಕಂದಿನಿಂದ ಅಲಂಕರಿಸಿದ್ದಾರೆ. ರಾತ್ರಿ ಲೈಟಿಂಗ್ ವ್ಯವಸ್ಥೆನೂ ಇದೆ. ಈ ಮರ ಎಷ್ಟು ಹಳೆಯದು ನೋಡಿ. ಈ ದೇವಸ್ಥಾನವೂ ತುಂಬ ಪುರಾತನವಾದದ್ದು. ಬನ್ನಿ, ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ. ನೋಡಿ, ನಂದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬಾ ಜನ ಇದ್ದರು. ಈ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ಕತೆ ಇದೆ, ನಾನು ನಿಮಗೆ ಅದನ್ನು ಹೇಳಬೇಕು ಅಂತ ಇದ್ದೀನಿ. ತುಂಬ ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿ ಹೇಳ್ತೀನಿ. ಈ ದೇವಸ್ಥಾನದ ಹೊರಗೆ ಅವರು ಇತಿಹಾಸವನ್ನು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಏನಂದರೆ, ನೂರಾರು ವರ್ಷಗಳ ಹಿಂದೆ ಇದು ಸುಂಕೇನಹಳ್ಳಿ ಹಾಗೂ ಪಕ್ಕದ ಗುಟ್ಟಹಳ್ಳಿ ಅನ್ನೋ ಜಾಗದಲ್ಲಿ ರೈತರು ಕಡಲೆಕಾಯಿ ಬೆಳೆನ ಬೆಳೀತಾ ಇದ್ದರು, ಖುಷಿಯಾಗಿ ಜೀವನ ಮಾಡ್ತಾಯಿದ್ರು. ಒಂದಿನ ಏನಾಯಿತು, ಅವರ ಬೆಳೆನ ಒಂದು ಬಸವ ಬಂದು ತಿಂದು ನಾಶ ಮಾಡಿ ಹೋಗಿತ್ತು. ಅವರು ಇದು ಏನು, ಇದರ ಕತೆ ಏನು ಅಂತ ಕಂಡುಹಿಡಿಯೋಕ್ಕೋಸ್ಕರ ಅವರು ರಾತ್ರಿ ಹೊತ್ತು ಕಾವಲಿದ್ದು ನೋಡಿದಾಗ ಗೊತ್ತಾಗಿದ್ದೇನು ಅಂದರೆ, ಒಂದು ದೊಡ್ಡ ಆಕಾರದ ಬಸವ ಬಂದು ಇವರ ಬೆಳೆನೆಲ್ಲ ತಿಂದು ಬೆಳೆ ನಾಶ ಮಾಡಿ ಹೋಗ್ತಾ ಇತ್ತು. ಆವತ್ತು ಕಾರ್ತಿಕ ಸೋಮವಾರದ ಕಡೇ ದಿನ ಆಗಿತ್ತು. ಅವರೇನು ಮಾಡಿದ್ರು, ದೇವರಲ್ಲಿ ಮೊರೆ ಹೋದರು. ದೇವರೇ, ನಮ್ಮ ಬೆಳೆನ ನೀನೇ ಉಳಿಸ್ಬೇಕು, ನಾನು ಪ್ರತಿ ವರ್ಷ ಕಾರ್ತಿಕ ಸೋಮವಾರದ ಕಡೇ ದಿನ ಬಂದು ನಮ್ಮ ಬೆಳೆದಿರುವಂಥ ಕಡಲೆಕಾಯಿಯ ಮೊದಲನೇ ಫಸಲನ್ನು ನಾವು ದೇವರಿಗೆ ಅರ್ಪಿಸ್ತೀವಿ ಹಾಗೂ ಇದನ್ನು ಹಬ್ಬದ ರೀತಿ ಆಚರಿಸ್ತೀವಿ ಅಂತ ಕೇಳಿಕೊಂಡಾಗ ನೆಕ್ಸ್ಟ್ ಡೇಯಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಬರಲಿಲ್ಲ. ಹಾಗಾಗಿ ಪ್ರತಿ ವರ್ಷ ಕಡೇ ಕಾರ್ತಿಕ ಸೋಮವಾರದ ದಿನ ಇಲ್ಲಿ ಪರಿಷೆ ಮಾಡ್ತಾರೆ. ಇದು ಜಾತ್ರೆ ವಾತಾವರಣ ಇರುತ್ತೆ ಇಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಬೆಳೆದಿರುವಂತಹ ಕಡಲೆಕಾಯಿ ಮಾತ್ರ ಅಲ್ಲದೆ ತಮಿಳುನಾಡು ಹಾಗೂ ಆಂಧ್ರದಲ್ಲಿ ಬೆಳೆದಿರುವಂಥ ಕಡಲೆಕಾಯಿನೂ ತಂದು ಮಾರಾಟಕ್ಕೆ ಇಟ್ಟಿರ್ತಾರೆ. ಹಾಗೂ ದೇವರ ದರ್ಶನಕ್ಕಾಗಿ ದಿನಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅದು ಡಿಸೆಂಬರ್ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಚಳಿಗಾಲ, ಶರದ್ ಋತು. ಆದರೂ ಜನ ಬಂದು ಕ್ಯೂವಲ್ಲಿ ನಿಂತು ನೋಡ್ಕೊಂಡು ಹೋಗ್ತಾರೆ ಅಂದರೆ ಗ್ರೇಟ್ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ನನಗೆ ಇನ್ನೊಂದು ಗಮನ ಸೆಳೆದಿರುವಂಥ ವಿಚಾರ ಅಂದರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅನೇಕ ಕಲ್ಲಿನ ಕಲಾಕೃತಿಗಳು ಇದೆ. ಅದರಲ್ಲಿ ನಮಗೆ ರೈತ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಕಡಲೆಕಾಯಿ ಮಾರುತ್ತಿರುವಂಥ ದೃಶ್ಯವನ್ನು ಕಾಣಬಹುದು. ಹಾಗೆ ಅವನು ಕಡಲೆಕಾಯಿನ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಮಾರಾಟ ಮಾಡ್ತಾ ಇದ್ದಾನೆ, ಅದನ್ನು ಪೇಟೆಯವರು ಕೊಳ್ತಾ ಇದ್ದಾರೆ. ಹಾಗೆ ತಳ್ಳೋ ಗಾಡಿಯಲ್ಲಿ ಅವನು ಕಡಲೆಕಾಯಿ ಮಾರಾಟ ಮಾಡ್ತಿರುವಂಥ ದೃಶ್ಯ, ರೈತ ಮಹಿಳೆ ಕಡಲೆಕಾಯಿನ ಮಾರಾಟ ಮಾಡ್ತಿರುವಂಥ ದೃಶ್ಯ. ಹಾಗೆ ನೀವು ನೋಡಿರಲೂಬಹುದು, ಮನೆ ಮನೆಗೂ ಬಸವಣ್ಣನ ಕರ್ಕೊಂಡು ಬರ್ತಾರಲ್ಲ, ಸೊ ಅದರ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಇದನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಒಂದು ಹಳ್ಳಿ ವಾತಾವರಣವೇ ಸೃಷ್ಟಿಯಾಗಿದೆ ಇಲ್ಲಿ. ರಾತ್ರಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇರುತ್ತೆ, ರಾತ್ರಿಯಲ್ಲಿ ಇದನ್ನು ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ದೇವಸ್ಥಾನದಿಂದ ಹೊರಗೆ ಬರ್ತಾ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಎಕ್ಸಿಬಿಷನ್ ಅಂತ, ನಾವು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಲ್ಲ, ಮಕ್ಕಳು ಆಟ ಆಡೋಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಇದೆ. ಹಾಗೆ ದೇವಸ್ಥಾನದಿಂದ ಹೊರಗಡೆ ನಮಗೆ ಬಲಗಡೆಯಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಂತೂ ತುಂಬಾ ಜನ ಇದ್ದರು, ನಮಗೆ ದರ್ಶನ ಆಗಲಿಲ್ಲ. ಈ ಸರ್ತಿಯ ಪರಿಷೆಯಲ್ಲಿ ಇನ್ನೊಂದು ಆಕರ್ಷಣೆ ಅಂದರೆ ಬೆಲ್ಲದ ಪರಿಷೆ ಅಂತ. ಇದನ್ನು ಬೆಲ್ಲದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಮಂಡ್ಯ ಕೃಷಿ ಇಲಾಖೆಯವರು ಶುದ್ಧ ಬೆಲ್ಲ ಬೆಳೆಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅನ್ನೋ ಶೀರ್ಷಿಕೆಯಲ್ಲಿ ಬೆಲ್ಲದ ಪರಿಷೆನ ಆಯೋಜಿಸಿದ್ರು. ಇಲ್ಲಿ ರೋಲ್ ಬೆಲ್ಲ, ಗುಂಡು ಬೆಲ್ಲ, ಬಕೆಟ್ ಬೆಲ್ಲ, ಅಚ್ಚು ಬೆಲ್ಲ, ಹೀಗೆ ಬೇರೆ ಬೇರೆ ಥರದ ಬೆಲ್ಲದುಂಡೆಗಳಿಂದ ಗೋಲಾಕಾರ, ಗೋಪುರ, ಗಾಣದ ಮನೆ, ಗಣಪತಿ ವಿಗ್ರಹ, ದೀಪಗಳು, ಹಾಗೆ ಬೇರೆ ಬೇರೆ ವಿನ್ಯಾಸವನ್ನು ಮಾಡಿಟ್ಟಿದ್ರು. ಇದು ಜನಾಕರ್ಷಣೆ ಆಗಿತ್ತು. ನೋಡಿ, ಇಲ್ಲಿ ಗೌರಿ ಗಣೇಶನ ಮೂರ್ತಿನ ಬೆಲ್ಲದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ದೇವಸ್ಥಾನದ ಮುಂದೆ ನೋಡಿ, ಜನ ಮರುಳೋ, ಜಾತ್ರೆ ಮರುಳೋ ಅಂತಾರಲ್ಲ, ಹಾಗೆ ಇಷ್ಟು ಜನ ಇದ್ದಾರೆ ಅಂತ. ಜಾತ್ರೆಯಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂತ ಗೊತ್ತಲ್ಲ. ಈ ಪರಿಷೆಯಲ್ಲಿ ಮೇನ್ಲಿ ಕಡಲೆಕಾಯಿ, ಅದು ಬಿಟ್ಟರೆ ಖಾರ ಮಂಡಕ್ಕಿ, ಚುರುಮುರಿ, ಬಜ್ಜಿ, ಬೋಂಡ, ಬೆಂಡು, ಬತಾಸು, ಸೌತೆಕಾಯಿ, ಮಾವಿನಕಾಯಿ, ಪೈನಾಪಲ್ ಸ್ಲೈಸು, ಬೇಯಿಸಿದ ಕಡಲೆಕಾಯಿ, ಪಾಪ್ಕಾರ್ನ್, ಚಿಪ್ಸು, ಮೈಸೂರು ಪಾಕು, ಜಿಲೇಬಿ, ಹೀಗೆ ತಿನ್ನೋ ಪದಾರ್ಥಗಳಾದರೆ. ಇದು ಬಿಟ್ಟು ಬೇರೆ ಬೇರೆ ವಸ್ತುಗಳಂದರೆ ಶೋಪೀಸು, ಆರ್ಟಿಫಿಷಿಯಲ್ ಫ್ಲವರ್ಸು, ಪಿಂಗಾಣಿ ವಸ್ತುಗಳು, ಉಪ್ಪಿನಕಾಯಿ ಜಾಡಿ, ಕಬ್ಬಿಣದ ತವಾ, ಬಾಂಡ್ಲೆ,
ಬುಕ್ಸು, ವಾಲ್ ಪೋಸ್ಟರ್ಸು, ಬ್ಯಾಗ್ಸು, ಮಕ್ಕಳ ಆಟ ಸಾಮಾನು, ಹೀಗೆ ಬೇಕಾದಷ್ಟು ವಸ್ತುಗಳು ಇದ್ವು. ನಾವು ಚಿಕ್ಕವಳಿದ್ದಾಗ ನೋಡಿದ ಜಾತ್ರೆ ನೆನಪೇ ಆಯಿತು ನನಗೆ. ಸೊ ಇದರಿಂದ ವ್ಯಾಪಾರಸ್ಥರಿಗೂ ಲಾಭ ಆಯಿತು, ಜನಕ್ಕೂ ಒಂದು ಖುಷಿ, ಒಟ್ಟಿನಲ್ಲಿ ಎಲ್ರಿಗೂ ಸಂತೋಷ ಆಯಿತು. ಈ ಬಾರಿ ಪರ್ಷೆಯಲ್ಲಿ ಏನು ಅಂದರೆ, ಪರ್ಷೆಗೆ ಬನ್ನಿ ಚೀಲ ತನ್ನಿ ಅನ್ನೋ ಕಾನ್ಸೆಪ್ಟ್. ಅಂದರೆ ನಿಮ್ಮ ಇಲ್ಲಿ ಬಂದು ಕವರ್, ಪ್ಲಾಸ್ಟಿಕ್ ಕವರಲ್ಲಿ ತೊಗೊಳ್ಳೋದು, ಕಸ ಅಲ್ಲೇ ಎಸೆಯೋದು ಅದೆಲ್ಲ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವೇ ಚೀಲ ತೊಗೊಂಡು ಬನ್ನು, ಇಲ್ಲಿ ಸಾಮಾನು ತೊಗೊಂಡು ಹೋಗಿ ಅನ್ನೋ ಅರ್ಥದಲ್ಲಿ ಮಾಡಿದರು. ಆದರೂ ಅಲ್ಲಲ್ಲಿ ಜನ ಕಸ ಹಾಕಿದರು. ಪ್ರಜ್ಞಾವಂತ ನಾಗರಿಕರಾಗಿ ನಾವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಈ 16ನೇ ಶತಮಾನದ ದೇವಸ್ಥಾನವನ್ನು ಅಂದರೆ 1537ನೇ ಇಸವಿಲಿ ನಾಡಪ್ರಭು ಕೆಂಪೇಗೌಡರು ಪುನಶ್ಚೇತನಗೊಳಿಸಿರುವಂತಹ ಈ ದೊಡ್ಡ ಬಸವಣ್ಣನ ದೇವಸ್ಥಾನ ಹಾಗೂ ಪರ್ಷೆಯನ್ನ ಇನ್ನೂ ಮುಂದುವರ್ಸ್ಕೊಂಡು ಬಂದಿರುವಂತಹದ್ದು ಒಂದು ಹೆಮ್ಮೆಯ ವಿಚಾರ. ಭಕ್ತಾದಿಗಳು ಸರತಿ ಸಾಲಿನಿಂದ ಬಂದು ದೇವರ ದರ್ಶನ ಪಡೆದುಕೊಂಡು ಹಾಗೂ ಎಲ್ಲರೂ ಅವರಿಗೆ ಹೋಗಬೇಕಂತ ಹೇಳುತ್ತೆ. ದೇವ್ರ ದರ್ಶನ ಆಯ್ತು, ಕಡಲೆಕಾಯಿ ಪರ್ಷೆನ ನೋಡಿದ್ದು ಆಯ್ತು. ಈಗ ನಾವು ಹೊರಟಿದ್ದೀವಿ DVG ರೋಡ್ ಕಡೆಗೆ. ಇನ್ನು ತುಂಬಾ ಹಸಿವಾಗಿದೆ, ಹಾಗಾಗಿ ನಾನು DVG ರೋಡಿಗೆ ಬಂದಾಗಲೆಲ್ಲ ಹೋಗೋದು ನಿಸರ್ಗ ಗಾರ್ಡನ್ ಹೋಟ್ಲ್ಗೆ. ಸೊ ಇಲ್ಲಿ ಊಟ ಮಾಡಿ ನೆಕ್ಸ್ಟ್ ಹೋಗೋದು ನನ್ನ ಡೆಸ್ಟಿನೇಷನ್ ಭವಾನಿ ಕಂಗನ್ ಸ್ಟೋರ್. ನಾನು ಇಮಿಟೇಷನ್ ಜ್ಯುವೆಲ್ರಿನ ಇಲ್ಲೇ ತಗೊಳ್ಳೋದು. ಇವರದ್ದು ಜಯನಗರ 4th ಬ್ಲಾಕಲ್ಲಿ ಒಂದು ಬ್ರ್ಯಾಂಚ್ ಇದೆ. ನೋಡಿದ್ರಲ್ಲ, ಬಸವಣ್ಣನ ದರ್ಶನ ಹಾಗೂ ಪರ್ಷೆಯನ್ನು ನಾವು ನೋಡ್ಕೊಂಡು ಬಂದ್ವಿ. ಇದೆಲ್ಲ ನಿಮಗೆ ಜಾತ್ರೆಯ ನೆನಪನ್ನು ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತಲೂ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ಖಂಡಿತ ತಿಳಿಸಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.